ಏನಾದ್ರು ಹೆಸರಿದ್ಯಾ? ಹೌದಾ? ಅವಾಗ ನಿಮ್ಮಪ್ಪ ಗೊತ್ತಿ ಸರ್, ನಿಮ್ಮಪ್ಪ ಅಮ್ಮಗೆ ಮಾಸ್ತಿ ಕನ್ನಡದ ಆಸ್ತಿ ಆಗ್ತಾರೆ ಅಂತ. ರಾಜಚಂದ್ರ ಅವರೇ, ಎಲ್ರಿಗೂ ನಮಸ್ಕಾರ. ಸಾರ್ ಹೇಳ್ದಂಗೆ ಈ ಒಂದು ಮೂರ್ನಾಲ್ಕು ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ. ಗಣೇಶ್ ಸರ್ಗೆ ಮತ್ತು ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೊಸಬರು ಹಳಬರು ಅನ್ನೋದಲ್ಲದೆ ಒಂದು ಅದೊಂದು ಥಿಯೇಟ್ರ್ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ. ಮತ್ತು ಆ್ಯಂಬಿಯನ್ಸ್ನ ಕಣ್ಣು ತುಂಬಿಕೊಳ್ಳೋದು ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ, ಅಷ್ಟು ದೊಡ್ಡ ಸಂಭ್ರಮ. ಮತ್ತು ನೆಕ್ಸ್ಟ್ ಕಾಯ್ತಾ ಇರೋ ನಮ್ಮ ವಿಕ್ಕಿದು ಕಾಲ ಗೊತ್ತಾರು. ಮತ್ತು ಎಲ್ಲ ಹೊಸಬರು ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೇದಾಗಲಿ. ಮತ್ತು ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳ ಹತ್ರನೇ ಹೋಗ್ಬೇಕು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ಜನಗಳು ಅಂದರೆ, ನೀನು ಅರ್ಧ ತಾರೀಕು ಬಾ, ನಾನು ಅರ್ಧ ತಾರೀಕು ಬರ್ತೀನಿ ಅನ್ನೋ ಥರ ಆಗಿದ್ದಾರೆ. ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಟೀಸರು ಟ್ರೈಲರು ಸಾಂಗು ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ನಾವಿದ್ದೀವಿ, ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋತರ ಇದೆ. ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್, ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ, ಬಟ್ ಯೋಗರಾಜ್ ಸರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು ಸೊ ಅದನ್ನು ಎಷ್ಟು ಕರಗತ ಮಾಡಿಕೊಂಡಿದ್ದ ಅಂದರೆ ನೀನಾ ಸಂಸತಿ ಸರ್ ಮತ್ತು ಮಹೇಶ್ ಒಂದು ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ರು ಅಯೋಗ್ಯ ಚಿತ್ರದ ಮೂಲಕ. ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅಂದ್ಕೊಳ್ಳದೆ ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗಾಗುತ್ತೆ. ಇನ್ನು ಬಾಲಚಂದ್ರ ಅವ್ರ ಬಗ್ಗೆ ಹೇಳಲೇಬೇಕು, ಅವರು ಹೊಸಬರಲ್ಲ. ನಮ್ಮ ವಿಕ್ಕಿ ಹೇಳೋ ಥರ ಯಾವಾಗಲೂ ಓನರ್ ಕಮ್ ಡ್ರೈವರ್ ಅಂತೀವಿ, ಅಂದರೆ ನಿರ್ದೇಶನ ಕಮ್ ಹೀರೋ ಮಾಡಬೇಕು. ಮತ್ತು ಇದರಲ್ಲಿ ನಿರ್ಮಾಣನೂ ಅವ್ರದೇ ಆಗಿರೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ನೋಡ್ದಂಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಹರಿತು. ಮತ್ತು ಅದೊಂದು ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಹಾಡು ನೋಡಿದಾಗ ಈಗಿನ ಕಾಲದ ರವಿ ಸರ್ ಹಾಡು ನೋಡ್ದಂಗೆ ಇತ್ತು, ಶೃಂಗಾರದ ಗೀತೆ. ಮತ್ತು ಮೇಕಿಂಗು ಎಲ್ಲ ತುಂಬ ಭರವಸೆ ಇದೆ. ಸೊ ಜನ ಪ್ರೀತಿ ಆಶೀರ್ವಾದ ಕೊಡಲಿ, ಬಾಲಚಂದ್ರ ಅವರು ಪೂರ್ಣಚಂದ್ರರಾಗಿ ಎಲ್ಲರ ಮನೆಯಲ್ಲಿ ಪ್ರಚೋದಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಮಾಸ್ತಿ ಸರ್. ಅಪೂರ್ವ ಅವ್ರಿಗೆ ಒಳ್ಳೆಯದಾಗಲಿ.